ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಎಲ್ರಿಗೂ ಅಗ್ರಿ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೈಬ್ರಿಡ್ ಜೋಳದ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಹೈಬ್ರಿಡ್ ಜೋಳದಲ್ಲಿ ಯಾವ ತಳಿ ಚೆನ್ನಾಗಿರುತ್ತೆ ಆ್ಯಂಡ್ ಎಕ್ರೆಗೆ ಎಷ್ಟು ಇಳುವರಿ ಬರುತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ಜೋಳದ ಆವರೇಜ್ ಪ್ರೈಸ್ ಎಷ್ಟಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲನೇದಾಗಿ ಹೈಬ್ರಿಡ್ ಜೋಳದಲ್ಲಿ ಯಾವ ತಳಿ ಚೆನ್ನಾಗಿರುತ್ತಪ್ಪ ಅಂದರೆ ಪಯೋನೀರ್ ಅಂತ. ಇದರಲ್ಲಿ ತುಂಬ ವೆರೈಟೀಸ್ ಇದೆ, ಅಂದರೆ ಪಯೋನೀರ್ 3355, 3388 ಇದರ ತುಂಬ ಇದೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ ಮಾರ್ಕೆಟಲ್ಲಿ ಯಾವುದು ಹೊಸದು ಬಂದಿರುತ್ತೋ ಅದನ್ನು ಟ್ರೈ ಮಾಡಿ, ಯಾಕೆಂದರೆ ಸೀಡಲ್ಲಿ ಏನಾದರೂ ಇಂಪ್ರೂವ್ ಮಾಡಿರ್ತಾರೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಹಾಕಿದಾಗ ಇದೇ ತಳಿ ಟ್ರೈ ಮಾಡಿದ್ದು. ನನಗೆ ಆವಾಗ ಅಂದರೆ ಎಕ್ರೆಗೆ 30-32 ಕ್ವಿಂಟಲ್ ಬಂದಿತ್ತು. ಖರ್ಚು ಬಂದು ಎಕ್ರೆಗೆ 7-8 ಸಾವಿರ ಆಗಿತ್ತು. ನನಗೆ ಆವಾಗ 1450 ರೂಪಾಯಿ ರೇಟ್ ಸಿಕ್ಕಿತ್ತು, ಒಳ್ಳೆ ಲಾಭನೇ ಬಂತು. ಸೊ ಇದೊಂದು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಅಡ್ವಾಂಟ್ ಅಂತ, ಇದರಲ್ಲೂ ಅಷ್ಟೇ ಸುಮಾರು ವೆರೈಟೀಸ್ ಇದೆ, ಇದು ಕೂಡ ಚೆನ್ನಾಗಿದೆ. ಇದು ಅಷ್ಟೇ ಎಕ್ರೆಗೆ 30-32 ಕ್ವಿಂಟಲ್ ಜೋಳ ಬರುತ್ತೆ, ಅಂದರೆ ಚೆನ್ನಾಗಿ ಬೆಳೀಬೇಕು. ಸೊ ಇದೆರಡು ನೀರಾವರಿ ತಳಿಗಳು, ಇದನ್ನು ನೀರಾವರಿಗೆ ಹಾಕ್ಬೋದು. ಸೊ ಇನ್ನು ಮಳೆಗೆ ಅಂದರೆ ಕನಕ ಅಂತಿದೆ, ಇವಾಗ ಹೊಸ್ದಾಗಿ ಕನಕ ಗೋಲ್ಡ್ ಅಂತ ಬಿಟ್ಟಿದ್ದಾರೆ, ಮಳೆಗಾದರೆ ಇದು ಚೆನ್ನಾಗಿದೆ. ಇದು ಅಷ್ಟೇ, ಒಂದು ಎಕ್ರೆಗೆ 20-25 ಕ್ವಿಂಟಲ್ ಜೋಳ ಬರುತ್ತೆ ಮಳೆ ಚೆನ್ನಾಗಾದರೆ. ಮಳೆ ಚೆನ್ನಾಗಾಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಸೊ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಹಾಕಿದ್ರಲ್ಲಿ ಇವು ಮೂರು ಚೆನ್ನಾಗಿದೆ, ಬೇರೆ ಯಾವುದು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಯಾವುದಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇನ್ನು ಜೋಳಕ್ಕೆ ಮಾರ್ಕೆಟಲ್ಲಿ ಆವರೇಜ್ ಪ್ರೈಸ್ ಎಷ್ಟಿರುತ್ತಪ್ಪ ಅಂದರೆ ನನಗೆ ಗೊತ್ತಿರೋ ಪ್ರಕಾರ 900 ರೂಪಾಯಿ ಯಾವಾಗಲೂ ಇರುತ್ತೆ. ಅಂದರೆ ನಾನು ಕೊಟ್ಟಿರೋ ಪ್ರಕಾರ, ನಾನು ಯಾವಾಗಲೂ 900 ರೂಪಾಯಿ ಕಡಿಮೆ ಕೊಟ್ಟಿಲ್ಲ, ಯಾವಾಗಲೂ ಮಿನಿಮಮ್ 900 ರೂಪಾಯಿ ಮೇಲೆ ಕೊಟ್ಟಿರೋದು. ಮ್ಯಾಕ್ಸಿಮಮ್ 1-2 ಸಾವಿರ ರೂಪಾಯಿ ಮೇಲೂ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಯಾವಾಗಲೂ 1000 ರೂಪಾಯಿ ಇರುತ್ತೆ. ಇಷ್ಟು ಕೊಟ್ಟರು ಏನು ಲಾಸ್ ಆಗಲ್ಲ, ಒಳ್ಳೆ ಲಾಭನೇ ಬರುತ್ತೆ. ಸೊ ಟ್ರೈ ಮಾಡಿ ಒಳ್ಳೆ ಲಾಭ ಮಾಡ್ಬೋದು. ವಿಡಿಯೋ ಯಾರ್ಯಾರು ನೋಡಿದ್ರೋ ಎಲ್ರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.